ಬಂದಾಗ ನೋಡೋಣ. ಹ್ಯಾಪಿ ಬರ್ಡೇ ರಾಜು ಬಾಯಿ. ಏ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ. ಪಾರ್ಟಿ ಗೀಟ್ ಏನಿಲ್ವಾ? ನೈಟ್ ಬಂದ ಗಾಡಿ ಮೇಲೆ ಕೂರಿಸಲ್ಲ ಸ್ಪೆಷಲ್ ಏದಂಗೆ ಬಿಡು. ಬ್ರೋ ನಿಮ್ಗೆ ಅದು ಲವ್ ಸ್ಟೋರಿಗಳಿಲ್ವಾ? ಆ ದುರಂತಗಳೆಲ್ಲ ಯಾಕಪ್ಪ ಇವಾಗ? ಅಲ್ಲ ಕುಡ್ದಾಗ ಎಲ್ಲರೂ ಅವ್ರ ಲವ್ ಸ್ಟೋರಿಗಳು ಹೇಳ್ತಾರಂತಲ್ಲ ಅದಕ್ಕೆ ಕೇಳಿದೆ. ಯಾಕೋ ಕೇಳ್ತೀಯ ದಂತ ಕತೆಗಳು ಭಯ. ಅಲ್ಲ ನೀವು ಮಾತ್ರ ಅಷ್ಟು ಸೈಲೆಂಟ್ ಆಗಿದ್ದೀರ. ನಿಮ್ಗೆ ಯಾವುದು ಲವ್ ಸ್ಟೋರಿಗಳಿಲ್ವಾ? ನಿಮ್ಮನ್ನ ನೋಡಿದ್ರೆ ಹಂಗನ್ಸಲ್ಲ ಬಿಡಿ. ಎಲ್ಲರ ಲೈಫಲ್ಲೂ ಲವ್ ಸ್ಟೋರಿ ಇದ್ದೇ ಇರುತ್ತೆ. ಹಾಗೆ ನನ್ನ ಲೈಫಲ್ಲೂ ನನ್ನ ದಿನ ಕಳಿಯೋದೆ ಬೆಳಗ್ಗೆ ರೆಡಿಯಾಗು, ಕಾಲೇಜ್ಗೆ ಹೋಗು, ಫ್ರೆಂಡ್ಸು, ಪಾರ್ಟಿ, ಅದೇ ಮನೆ, ಅದೇ ಗೋಳು. ಹೀಗೆ ನಡಿಬೇಕಾದ್ರೆ ಗ್ಯಾಪಲ್ಲಿ ಒಂದು ಹುಡುಗಿ ಡ್ರಾಪ್ ಕೇಳಿದ್ಲು. ನನಗೆ ಗೊತ್ತಿಲ್ದಂಗೆ ನನ್ನ ಗಾಡಿ ಅವಳ ಮುಂದೆನೆ ನಿಂತ್ಕೊಂತು. ಆಗ ನನ್ನ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಶುರುವಾಯಿತು. ಮನ್ಸು ಗಾಡಿ ಮೇಲಿರ್ಲಿಲ್ಲ, ಗಾಳಿಲಿ ಹಾರಾಡ್ತಿತ್ತು. ಹಿಂಗೆ ಹಾರಾಡ್ತಾ ಅವಳು ಸ್ಟಾಪ್ ಬಂದಿದ್ದೇ ಗೊತ್ತಾಗ್ಲಿಲ್ಲ. ಸೊ ಅವಳನ್ನ ಡ್ರಾಪ್ ಮಾಡಿ ನಾನು ನನ್ನ ಕಾಲೇಜ್ಗೆ ಹೋದೆ. ನೆಕ್ಸ್ಟ್ ದಿನ ಬೇಗ ರೆಡಿಯಾಗಿನೇ ಹೊರಟೆ. ಆದರೆ ನೆನ್ನೆ ನೈಟ್ ನಿದ್ದೆ ಬಂದಿದ್ದು 4 ಗಂಟೆಗೆ. ಇವತ್ತು ಅವಳು ಸಿಗ್ಬೋದೇನೋ, ಡ್ರಾಪ್ ಕೇಳ್ಬೋದೇನೋ ಅನ್ನೋ ಇಂಟೆನ್ಷನಲ್ಲೇ ಹೋಗ್ತಿದ್ದೆ. ನನಗೆ ಗೊತ್ತಿಲ್ದಂಗೆ ನನ್ನ ಗಾಡಿ ಮತ್ತೆ ಅವಳ ಮುಂದೆ ನಿಂತ್ಕೊಂತು. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಲೈಫಲ್ಲಿ ಈ ಹುಡುಗಿನೇ ಸಿಗ್ಬೋದೇನೋ ಅನಿಸ್ತಿತ್ತು. ಮಾತಾಡ್ಸೋಣ ಅನ್ಕೊಂಡೆ. ಅವ್ನು ನನಗೋಸ್ಕರ ಅಂತಾನೆ ಬಂದಿದ್ದ. ಅವನ ಗಾಡಿ ಹಿಂದಿನ ಸೀಟು ನಂದೇನಾ? ನಂದೇನೆ. ಇವತ್ತು ಹೆಂಗಾದ್ರೂ ಮಾಡಿ ಮಾತಾಡಿಸ್ಲೇಬೇಕು. ಅವತ್ತು ಅವಳು ಸಿಕ್ತಿದ್ಲೋ ಇಲ್ವೋ ಗೊತ್ತಿಲ್ಲ, ಆದರೆ ಸಿಕ್ಕಿದ್ರೆ ಮಾತ್ರ ಮಾತಾಡಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಬಟ್ ಮಳೆ ಬಂದು ಎಲ್ಲ ಹಾಳು ಮಾಡ್ತು. ಸೊ ದೇವಸ್ಥಾನದ ಹತ್ರ ಆದರೂ ಹೇಳೋಣ ಅಂತ ಕರ್ಕೊಂಡೋದೆ. ನಾನೇ ಹೇಳ ಇಲ್ಲ ಅವನೇ ಹೇಳ್ತಾನ? ಅಪ್ಪ ದೇವ್ರೇ ಕಾಪಾಡಪ್ಪ. ಅಲ್ಲಾದ್ರೂ ಹೇಳೋಣ ಅಂತ ಹೋದೆ, ಆದ್ರೆ ಧೈರ್ಯ ಸಾಲಿಲ್ಲ. ಏನ್ ಮಾತಾಡಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೋಗುತ್ತಾ? ಮಾತಾಡು ಮಾತಾಡು. ಹೇಳು ಹೇಳು. ಹೋಯಲ್ಲ, ನನ್ನ ಹೆಸರು ಶಾಲಿನಿ. ಡ್ರಾಪ್ ಮಾಡಿದ್ರೆ ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ಲ ಅಂತೀರಾ? ಇವತ್ತು ಸಿಕ್ಕಿದ್ವಲ್ಲ, ನಾಳೆ ಮತ್ತೆ ಅಲ್ಲೇ ಸಿಗ್. ಓಕೆ. ಅವನು ನಾಳೆ ಬರ್ತಾನ? ನನಗೆ ಏನಾದರೂ ಹೇಳ್ತಾನ? ಯಾಕಂದ್ರೆ ಅವನಿಗೂ ನನ್ನ ಮೇಲೆ ಪ್ರೀತಿ ಇರ್ಬೋದೇನೋ. ನೋಡೋಣ. ಅವಳು ನೆನ್ನೆ ಸಿಗುವಂದಾಗಿಂದ ಟೈಮ್ ಹೆಂಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಇಷ್ಟೊತ್ತಿಗೆ ನನ್ನ ನೋಡಕ್ಕೆ ಅವನು ರೆಡಿ ಆಗ್ತಿರ್ಬೋದಾ? ಇವತ್ತು ಅವಳು ನನ್ಗೇನಾದ್ರೂ ಹೇಳ್ಬೋದಾ? ಹೇಳಿ ಬಿಡ್ಲಿ, ಅದೇನೇ ಆಗ್ಲಿ ಅವನು ನನಗೆ ಹೇಳದೇ ಇದ್ರು ನಾನೇ ಹೇಳ್ತೀನಿ. ಅದೇನು ಹೇಳ್ತಾಳೋ ಹೇಳಿ, ಬಟ್ ಇವತ್ತು ನನ್ನ ಪ್ರೀತಿ ಅವಳ ಹತ್ರ ಹೇಳ್ಕೊಳ್ಳೋದಂತೂ ಮಿಸ್ ಇಲ್ಲ. ಇದೆಲ್ಲ ಯೋಚನೆ ಮಾಡ್ತಿದ್ರೆ ನನ್ನ ಲೈಫಲ್ಲಿ ಹೊಸ ಚಾಪ್ಟರ್ ಓಪನ್ ಆಗ್ಬೋದಾ? ಎಸ್. ನಮ್ಮ ಹುಡುಗಿ ನನಗೋಸ್ಕರ ದೇವಸ್ಥಾನದ ಹತ್ರ ಕಾಯ್ತಿರೋದು ನೋಡಿ ಇವತ್ತೇ ಮದುವೆ ಆಗ್ಬೋದೇನೋ ಅನ್ನೋ ಫೀಲ್ ಸ್ಟಾರ್ಟ್ ಆಗೋಯ್ತು. ಶಾಲಿನಿ ಮೇಡಮ್, ಶಾಲಿನಿ ಮೇಡಮ್, ಓ ಶಾಲಿನಿ ಮೇಡಮ್,
ಶಾಲಿನಿ ಮೇಡಮ್. ಶಾಲಿನಿ ಮೇಡಮ್ ಏನಾಯ್ತು? ನಿಮ್ ಗಾಡಿ ಹಿಂದಿನ ಸೀಟು ನಂದೇ ಅನ್ಕೊಂಡಿದ್ದೆ, ಆದ್ರೆ ಅದ್ ಯಾವತ್ತೂ ನಂದಲ್ಲ. ಅವಳು ನನ್ನ ಮೇಲೆ ಡೈರಿ ಹಚ್ತಿದ್ದು ನನ್ನ ಲೈಫ್ ಮೇಲೆ ಚಪ್ಪಟಿ ಕಲ್ಲು ಹೇಳ್ದಂಗಾಯ್ತು. ಅವಳು ನನ್ನ ತಪ್ಪು ತಿಳ್ಕೊಂಡ್ಲು, ನಾನೇ ತಪ್ಪು ಮಾಡಿದ್ನೋ ಗೊತ್ತಿಲ್ಲ. ಲವ್ ಆಗ್ದೇನೆ ಬ್ರೇಕಪ್ ಆಗೋಯ್ತು. ಆ ಡೈರಿ ತೆಗ್ದಾಗೆ ಗೊತ್ತಾಗಿದ್ದು ಅವಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ. ನನ್ನ ತಂಗಿನ ನನ್ನ ಗಾಡಿ ಮೇಲೆ ನೋಡಿ ಅನಿಸಿದ್ದು ನನ್ನ ತಪ್ಪಿಲ್ಲ ಅನ್ನೋದೇ ನನ್ನ ಧೈರ್ಯ. ಒಂದಲ್ಲ ಒಂದಿನ ನನ್ನ ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ. ನನ್ನ ಪ್ರೀತಿ ತಿಳ್ಸೋಕೆ, ನನ್ನ ತಪ್ಪಿಲ್ಲ ಅಂತ ಹೇಳೋಕೆ ದೇವಸ್ಥಾನ, ಬಸ್ ಸ್ಟ್ಯಾಂಡು, ಹೀಗೆ ಅವಳನ್ನ ಹುಡುಕ್ತಾ ಇರೋ ಜಾಗ ಇಲ್ಲ. ನಾನು ನನ್ನ ಪ್ರೀತಿನ ಹುಡ್ಕೋಕೆ ಹೊರಟಿದ್ದು, ಆದರೆ ನಂಗೆ ಸಿಕ್ಕಿದ್ದು ಪ್ರೀತಿಯಲ್ಲ, ಬರೀ ನೋವಷ್ಟೆ. ಮಧುರ ನೆನಪುಗಳ ಅಲೆಯಲ್ಲಿ ನೀ ಮರೆಯಾದ ದಿನ, ನಗುವೆಂಬ ಕನಸಿನಲ್ಲಿ ಮಾತು ಮೌನವಾದ ದಿನ, ಕಗ್ಗತ್ತಲೆಯ ಕೋಣೆಯಲ್ಲಿ ನಾ ಒಂಟಿಯಾದ ದಿನ. ಮೇ ಐ ಕಮ್ ಇನ್ ಸರ್? ನನ್ನ ಹೆಸರು ಶಾಲಿನಿ ಅಂತ. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಬಂದಿದ್ದೀನಿ. ನಾನು ಆರ್ಕಿಟೆಕ್ಟ್ ಸ್ಟೂಡೆಂಟು, ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಬೇಕಾಗಿತ್ತು. ತಗೊಳ್ಳಿ ಪರ್ಮಿಷನ್ ಲೆಟರ್. ಮಂಜು. ಹಾಂ ಸರ್. ಬಾಯಿಲ್ಲಿ. ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಯಾರಾದರೂ ಇದ್ರೆ ಕರಿ. ಸೊ ಇವರು ಆರ್ಕಿಟೆಕ್ಚರಿಂದ ಬಂದಿರೋದು, ಇವರು ಸ್ವಲ್ಪ ಸ್ಟಡಿ ಮಾಡಬೇಕಂತೆ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿಸಿ ಇನ್ಸ್ಟಿಟ್ಯೂಟ್ ಎಲ್ಲ ತೋರಿಸು. ಸರಿ ಸರ್. ಹಾಯ್ ಅಣ್ಣ. ಹಾಂ. ಸೀನಿಯರ್ ಸರ್ ಇದ್ರೆ ಹೋಗ್ಬೇಕಂತೆ, ಪ್ರಿನ್ಸಿಪಲ್ ಕರೀತಿದ್ದಾರೆ. ಸರಿ. ಎಕ್ಸ್ಕ್ಯೂಸ್ ಮೀ ಸರ್. ಸೀನಿಯರ್ ಒಳಗಡೆ ಹೋದ್ರ? ಈ ಬುಕ್ ಸ್ವಲ್ಪ ಕೊಟ್ಬಿಡ್ತೀರಾ? ಹಾಂ ಕೊಡಿ. ಓಕೆ ಸರ್. ಓಕೆ ಸರ್. ಇದ್ಯಾವುದೋ ನಂದೇ ಡೈರಿ ಥರ ಇದೆಯಲ್ಲ. ನಂದೇ ತಂಗಿನ. ಹಾಂ. ಟೈಮ್ ಆಯ್ತು, ಹೋಗ್ಯಾ. ಪ್ಲೀಸ್ ಕಾಣೋ. ಸರಿ ಬಾ. ಆಯ್ತು. ಕಾಯುತ್ತಿದ್ದ ಮನಸ್ಸು ನೀ ಬರುವೆ ಎಂದು, ಮಿಡಿಯುತ್ತಿದ್ದ ಹೃದಯ ನಿನ್ನ ಮಾತುಗಳ ನೆನೆದು, ಹರಿವಿಲ್ಲದೆ ಜಾರುತ್ತಿದೆ ಕಣ್ಣಂಚಿನಲ್ಲಿ ಸಣ್ಣ ಹನಿ ಒಂದು. ಯಾವುದೇ ಒಂದು ಲವ್ ಸ್ಟೋರಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದೇ ಬರುತ್ತೆ. ಬಂದಾಗಲೇ ಮಾತಾಡಿ ಸರಿ ಮಾಡ್ಕೊಳ್ಳೋದ್ರಿಂದ ಪ್ರೀತಿನ ಉಳಿಸ್ಕೋಬೋದು.